जय श्री भद्रकाली बड़े श्री वीरभद्र तंत्र प्रयोग कन्ड यूट्यूब चानल स्वागत सुस्वागत वीक्षक वीडियो निम्ती पचय वनस्पति अथवा गिडमूलिके अथवा तांत्रिक वनस्पति हालद मर अत्यद्भुत बदल के वनस्पति उत्पादन आगे अरे नोड़ी आलद मरदली बदनेक गिड उत्पत्त विशेषवारतक अत्यद्भुत वनस्पति वनस्पति अरे वो मरदली इन गिड जनन अरे केव आलद मर बेवन मर केव पत्ती मर गिड हटि वो मर इत अंत मर इन गिड बेत पट्रे अनस्पत बदनिके अंतु करेतकू बदनिके तांत्रिक पद्धत हलवु रीतली बड़स्तकू विधि विधानूनकोस्कर इन उपयोग अरे तांत्रिक पद्धत संपूर्ण महायक्षिणी प्रयोग मत भूत प्रेत पिशाच ब्रह्म राक्षस वशीकरण प्रयोग मत कर्ण पिशाच वशमे बड़स्तकू मत इन हलवु रीतल प्रयोग मतकूदे आयता नहीं ये वो भूत भविष्य वर्तमान तक वनस्पत बड़क पद्धति केव आचार विचार साकु रीतली प्रयोग आयता नर भाग केव वामाचार माट मंत्र षट्कर्म प्रयोग के संबंध पट्टे वशीकरण प्रयोग के मत शत्रु उच्चाटन स्तंभन विद्वेषन उच्च मारण प्रयोग अत्यद्भुत प्रयोग साकु रीतलू विधि विधान साकु रीतल आयता नहीं आव प्रयोगुसार यक्षिणीन वशीकरण मोबा अदे अद्दे नक्षत्र मत दिन ಮತ್ತೆ ಸಂಪೂರ್ಣವಾಗಿ ಕೆಲವೊಂದು ಕರ್ಣಪಿಶಾಚಿಯನ್ನು ವಶ ಮಾಡ್ಕೋಬೇಕಾ ಅದಕ್ಕೆ ಅದರದೇ ಆದಂತ ಒಂದು ನಕ್ಷತ್ರ ಮತ್ತೆ ತಿಥಿ ವಾರ ಮುಹೂರ್ತಗಳು ಬೇರೆ ತರನೇ ಇರ್ತದೆ ಅರ್ಥ ಆಯ್ತಾ ಒಂದು ಪಂಚಾಂಗೃತಿ ಪ್ರಕಾರವಾಗಿ ಕೆಲವೊಂದು ಸಿದ್ಧಿ ಸಾಧನೆಗಳಿಗೆ ಅದಕ್ಕೆ ಅದರದೇ ಆದಂತ ಕೆಲವೊಂದು ಅವಲಂಬನೆ ಇರ್ತದೆ ಅದರ ಪ್ರಕಾರನೇ ಮಾಡ್ಕೋಬೇಕಾಗ್ತದೆ ಆಯ್ತಾ ಅದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲಿ ನಾನು ಆ ವಿಡಿಯೋಗಳನ್ನ ಹಾಕೋದಕ್ಕೆ ಇಚ್ಛೆ ಪಡ್ತೀನಿ ಇವಾಗ ನಿಮಗೆ ವಿಶೇಷವಾಗಿ ತಿಳಿಸ್ಕೊಂಡದ್ದು ಏನು ಅಂತಂದರೆ ಕೆಲವೊಂದು ಶತ್ರು ಉಚ್ಚಾಟನ ಪ್ರಯೋಗ ಮತ್ತು ಶತ್ರು ಮಾರಣ ವಿದ್ವೇಷನ ಪ್ರಯೋಗಗಳನ್ನ ಯಾವ ರೀತಿ ಇದರಿಂದ ಸಾಧಿಸ್ಕೋಬೋದು ಸಾಧಕ ಅನ್ನೋದಕ್ಕೆ ನಾನು ಒಂದು ಪ್ರಯೋಗವನ್ನು ಹೇಳ್ತೀನಿ ಪ್ರಯೋಗ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇವಾಗ ನೀವು ಈ ಒಂದು ವನಸ್ಪತಿಯನ್ನು ತಗೊಂಡೋಗಿ ಸಂಪಾದನೆ ಮಾಡ್ಕೊಳ್ಳೋ ಒಂದು ರೀತಿಯನ್ನು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಬರ್ತೀನಿ ಏನು ಅಂತಂದರೆ ಅಮಾವಾಸ್ಯೆ ಭಾನುವಾರ ಬಿದ್ದಂಥ ಸಂದರ್ಭ ಇದು ಮಹಾ ಪುಷ್ಯ ನಕ್ಷತ್ರ ಇರಬೇಕು ಏನೇಳಿ ಪುಷ್ಯ ನಕ್ಷತ್ರ ಇರಬೇಕು ಅಮಾವಾಸ್ಯೆ ಇರಬೇಕು ಭಾನುವಾರ ಆಗಿರಬೇಕು ಅವತ್ತು ಅಂದರೆ ನೀವು ಶನಿವಾರ ದಿವಸ ಹಿಂದಿನ ದಿವಸ ಹೋಗಿ ಅಲ್ಲಿ ಒಂದು ಚಾಪೆಯಲ್ಲಿ ಒಂದು ಚಾಪೆ ಅಂತಂದರೆ ತೆಂಗಿನ ಮರದಲ್ಲಿ ತೆಂಗಿನ ಗರಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಚಾಪೆಯನ್ನು ಹಸಿ ಚಾಪೆ ಹಸಿ ಗರಿಯಲ್ಲಿ ಚಾಪೆ ಮಾಡಿಕೊಂಡಿರಬೇಕು ಅದರ ಮೇಲೆ ಕೂತ್ಕೋಬೇಕು ದಕ್ಷಿಣಾಭಿಮುಖವಾಗಿ ನೀವು ಕೂತ್ಕೊಂಡು ಅಕ್ಷತೆಯನ್ನು ಮಾಡ್ಕೋಬೇಕು ಅಕ್ಷತೆ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಒಂದು ಕಪ್ಪು ಕೋಳಿಯನ್ನು ಕುಯ್ದು ಅದರ ಒಂದು ರಕ್ತದಲ್ಲಿ ಅಕ್ಷತೆಯನ್ನು ಮಾಡ್ಕೋಬೇಕು ಅರ್ಥ ಆಯ್ತಾ ಕಪ್ಪು ಕೋಳಿಯನ್ನು ಕುಯ್ದು ಅದರಲ್ಲೇ ಅದರ ಒಂದು ರಕ್ತದಲ್ಲಿ ಅಕ್ಷತೆಯನ್ನು ಮಾಡಿಕೊಂಡು ಅದನ್ನು ಒಂದು ಕಡೆ ಇಟ್ಕೋಬೇಕು ಮತ್ತು ಇದಕ್ಕೆ ಒಂದು ಪೂಜಾ ವಿಧಿ ವಿಧಾನಗಳು ಕುಂಬಳಕಾಯನ್ನು ಎರಡು ಭಾಗ ಮಾಡಿ ಅದರಲ್ಲಿ ದೀಪವನ್ನು ಹಚ್ಚಬೇಕಾಗ್ತದೆ ಯಾವುದು ಮರದ ಬುಡದಲ್ಲಿ ಮರದ ಬುಡದಲ್ಲಿ ಅಂದರೆ ಈ ಒಂದು ಆಲದ ಮರದ ಬುಡದಲ್ಲಿ ಎರಡು ಒಂದು ಕುಂಬಳಕಾಯಿನ ಎರಡು ಭಾಗ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲ ಬೀಜ ಅದರ ಎಲ್ಲ ಏನಿರ್ತದೆ ಅದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಅದಕ್ಕೆ ಒಂದು
ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗ್ತದೆ. ಹಚ್ಚಿ ಮತ್ತು ಅದಕ್ಕೆ ಆ ಒಂದು ಮರಕ್ಕೆ ಒಂದು ಎರಡು ಬಿಂದಿಗೆಯಿಂದ ಮೂರು ಬಿಂದಿಗೆ ನೀರು ಹಾಕಬೇಕು. ಅದಕ್ಕೂ ಸ್ವಲ್ಪ ಬೆಲ್ಲ ಉಪ್ಪು ಎಲ್ಲ ಮಿಶ್ರ ಮಾಡಿರಬೇಕು. ಏನಕ್ಕೆ ಮರದ ಆ ನೀರು ಹಾಕ್ತಿರಲ್ಲ, ಆ ನೀರೊಳಗಡೆ ಉಪ್ಪು ಮತ್ತು ಬೆಲ್ಲವನ್ನು ಮಿಶ್ರ ಮಾಡಿ ಆ ಒಂದು ಮರಕ್ಕೆ ಚೆನ್ನಾಗಿ ಆ ಮರಕ್ಕೆ ಹುಯ್ಯಬೇಕು. ಹುಯ್ದುಬಿಟ್ಟು ಆಮೇಲೆ ಆ ಮರಕ್ಕೆ ಅರಿಶಿನ, ಕುಂಕುಮ, ಊದುಬತ್ತಿ, ಕರ್ಪೂರ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಈ ಥರ ನೀವು ಪೂಜಾ ಸಾಮಗ್ರಿಗಳು ಏನು ತಗೊಂಡು ಹೋಗಿರ್ತೀರ ಒಂದು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅದಕ್ಕೊಂದು ಕಂಕಣವನ್ನು ಕಟ್ಟಬೇಕು. ಕಂಕಣ ಯಾವ ರೀತಿ ಕಟ್ಟಬೇಕು? ಮೂರು ಕತ್ತೆಗಳಿರ್ತದಲ್ಲ, ಮೂರು ಕಪ್ಪು ಕರಿ ಅಥವಾ ಕಪ್ಪು ಅಂತ ಏನು ಕರಿತೀರ, ಈ ಒಂದು ಕತ್ತೆಯ ಬಾಲದಲ್ಲಿ ನೀವು ಒಂದು ಅಣ್ದುಬಿಟ್ಟು ಒಂದು ದಾರದ ರೀತಿಯಲ್ಲಿ ಒಂದು ಉರಿಯನ್ನು ಮಾಡ್ಕೋಬೇಕು. ಉರಿ ಅಂತಂದರೆ ದಾರವನ್ನು ಮಾಡ್ಕೋಬೇಕು. ಕತ್ತೆಯ ಬಾಲದ ಕೂದಲಿನಲ್ಲಿ ಒಂದು ಕಂಕಣವನ್ನು ಮಾಡಬೇಕು. ಮಾಡಿ ಅದಕ್ಕೆ ಕಟ್ಟಬೇಕು. ಕಟ್ಟಿ ನಂತರ ಅದಕ್ಕೆ ಒಂದು ನವಿಲುಗರಿ ಆದರೆ ನವಿಲುಗರಿ ಅಥವಾ ಹಸು ಕೊಂಬಿನ ಒಂದು ಎಲೆ, ಹಸು ಕೊಂಬಿನ ಒಂದು ಹಿಂಗೆ ಎರೆದ್ರೆ ಒಂಥರ ಹಿಂಗೆ ಬರುತ್ತೆ, ಹಿಂಗೆ ಸಿಪ್ಪೆ ಥರ ಬರುತ್ತೆ, ಆ ಸಿಪ್ಪೆನ ಬೇಕಾದರೂ ಅದಕ್ಕೆ ಸಿಗಿಸ್ಬೋದು. ಸಿಗಿಸಿ ನಂತರ ಭಾಗದಲ್ಲಿ ಅದನ್ನು ಒಂದು ಕಂಕಣ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಭದ್ರವಾಗಿ ಆ ಒಂದು ಮರಕ್ಕೆ ಅಥವಾ ಆ ಒಂದು ಈ ಬದನೆಕೆ ಏನಿದೆ ಆ ಬದನೆಕೆ ಬೇಕಾದರೂ ಕಟ್ಬೋದು. ಅಥವಾ ಆ ಮರಕ್ಕೆ ನಿಮ್ಗೆ ದೊಡ್ಡದಾಗಿ ನಾವು ಮಾಡಿಕೊಂಡು ದೊಡ್ಡದಾಗಿ ಕಟ್ತೀವಿ ಅಂತಂದರೆ ಆ ಮರಕ್ಕೆ ಸುತ್ತ ಕಟ್ಬೋದು. ಕಟ್ಟಿ ಆಮೇಲೆ ಕೈಯಲ್ಲಿ ಈ ಅಕ್ಷತೆ ಏನು ಮಾಡ್ಕೊಂಡಿರ್ತೀರ, ಈ ಅಕ್ಷತೆಯನ್ನು ಎಡಗೈಯಲ್ಲಿ ಹಾಕ್ಕೊಂಡು ಬಲಗೈ ಮುಚ್ಕೊಂಡು ಬಲಗಡೆ ತೋಡ ಮೇಲೆ ಇಟ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಏನಂತ, ನನ್ನ ಒಂದು ಶತ್ರು ನಾಶಕ್ಕೋಸ್ಕರವಾಗಿ, ಶತ್ರು ಉಚ್ಚಾಟನ, ವಿದ್ವೇಷನ, ಮಾರಣ, ಸ್ತಂಭನ ಪ್ರಯೋಗಕ್ಕೋಸ್ಕರವಾಗಿ ನಿನ್ನ ಒಂದು ವನಸ್ಪತಿಯನ್ನು ನಾನು ತಗೊಂಡು ಹೋಗ್ತಾ ಇದ್ದೀನಿ, ನನಗೆ ಶೀಘ್ರದಲ್ಲಿ ನನ್ನ ಎಲ್ಲ ಪ್ರಯೋಗದಲ್ಲೂ ಜಯ ಸಿಗುವಂತ ಅನುಗ್ರಹ ಮಾಡುವಂತಂದ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿ ಒಂದು ಮಂತ್ರ ಹೇಳಬೇಕು. ಏನು ಮಂತ್ರ? ಓಂ ನಮೋ ಭಗವತೆ ವೀರಭದ್ರಾಯ ಅತಿಕ್ರೂರಾಯ ರುದ್ರಕೋಪ ಸಮೋದ್ಭವಾಯ ಚಂಡಾಯ ಚಂಡ ಪ್ರಚಂಡಾಯ ಮಹಾ ಚಂಡಾಧಿಕೋಪ ಭಯಂಕರಾಯ ಮಹಾವೀರಭದ್ರಾಯ ಮಮ ವನಸ್ಪತಿ ಅನುಗ್ರಹಂ ಕುರು ರೀಂ ರೀಂ ಪಟ್ ಸ್ವಾಹ ಅನ್ನೋ ಮಂತ್ರದಿಂದ ಅಭಿಮಂತ್ರಿಸಿ ಆ ವಕ್ಷತೆಯನ್ನು 108 ಸಾರಿ ಆ ವಕ್ಷತೆಯನ್ನು ಅಭಿಮಂತ್ರಿಸ್ಬೇಕು. ಆ ವಕ್ಷತೆಯನ್ನು ಮರದ ಸುತ್ತ ಹಾಕಬೇಕು ಮತ್ತು ಮರದ ಮೇಲ್ಗಡೆನೂ ಒಂದು ಸ್ವಲ್ಪ ಎರಚಬೇಕು. ಎರಚೋದು ಅಂತಂದ್ರೆ ಮುಗುತ್ತಲ್ಲ, ಎಸಿಬೇಕು, ಎಸ್ತು ಆಮೇಲೆ ನೀವು ಹಿಂದಿರುಗಿ ನೋಡಿದಂತೆ ನಿಮ್ಮ ಪಾಡಿ ನೀವು ಬಂದುಬಿಡಿ. ಬಂದು ನಂತರ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಮಧ್ಯರಾತ್ರಿಯಲ್ಲಿ ಹೋಗಿ ಅದರ ಒಂದು ಸಮೂಲವನ್ನು ಅಂದರೆ ಆ ಒಂದು ಬದನೆಕೆ, ನಾನು ಇವಾಗ ಏನು ನಿಮಗೆ ಆಲದ ಮರದ ಬದನೆಕೆ ತೋರಿಸ್ತಾ ಇದ್ದೀನಿ, ಈ ಒಂದು ಬದನೆಕೆಯನ್ನು ಸಂಪೂರ್ಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಅದನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಒಂದು ರುದ್ರಭೂಮಿಯಲ್ಲಿ ಒಂದು ಮಡಿಕೆ ಒಳಗಡೆ ಹಾಕಿ ಅದಕ್ಕೊಂದು ಮುಚ್ಚುಳ ಮುಚ್ಚಿ ಅದನ್ನು ಗುಪ್ತವಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಅದನ್ನು ಎತ್ತಿಟ್ಕೋಬೇಕು. ನಿಮಗೆ ಇನ್ನೊಂದು ವಿಶೇಷವಾದಂಥ ಒಂದು ಮಾಹಿತಿ ಹೇಳ್ತೀನಿ. ಒಂದು ವನಸ್ಪತಿಯನ್ನು ಒಂದು ಸಂವತ್ಸರದಲ್ಲಿ ತೆಗೆದಿದ್ದೀರಾ ಅಂತಂದರೆ ಮುಂದಿನ ಸಂವತ್ಸರಕ್ಕೆ ಅದು ಉಪಯೋಗ ಬರಲ್ಲ. ಅರ್ಥ ಆಗ್ತದೆ ನಾನು ನಿಮ್ಗೆ ಹೇಳೋದು. ಒಂದು ವನಸ್ಪತಿಯನ್ನು ಒಂದು ಸಂವತ್ಸರ, ಇವಾಗ ಶುಭಕೃತ ಸಂವತ್ಸರದಲ್ಲಿ ತೆಗೆದಿದ್ದೀರಾ, ತಿರ್ಗಾ ಉಗಾದಿ ಹಬ್ಬ ಆದಮೇಲೆ ಇನ್ನೊಂದು ಸಂವತ್ಸರ ಚೇಂಜ್ ಆಗ್ತದೆ. ಆ ಸಂವತ್ಸರ ಆದಮೇಲೆ, ಆ ಸಂವತ್ಸರ ಪ್ರಾರಂಭ ಆದಮೇಲೆ ಆ ಒಂದು ವನಸ್ಪತಿ ನಿಮಗೆ ಉಪಯೋಗ ಆಗಲ್ಲ, ಅದು ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬನ್ನಿ. ಮುಂದಕ್ಕೆ ಅದು ನಿಮಗೆ ಅದೇ ಜಾಗದಲ್ಲಿರ್ತದೆ, ಅಲ್ಲೇ ಬೆಳೆದಿರ್ತದೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ಬೇಕಾದರೂ ನೀವು ಹೋಗಿ ಎತ್ಕೊಂಡ್ಬರೋದಕ್ಕೆ ನಿಮ್ಗೆ ವ್ಯವಸ್ಥೆ ಆಗ್ತದೆ. ಸಿಕ್ತು ಅಂತಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹೆಂಗೆ ಸಿಕ್ಕುತ್ತ ಹಂಗೆ ಕೊಂಬೆ ಮುರಿದಾಕೋದು, ಆ ಮರಮರನೆ ಕೂಸಾಕೋದು, ಅಥವಾ ಕೊಂಬೆನೆ ಮುರ್ಕೊಂಬಂದು ತಗೊಂಬಂದು ನಿಮ್ಮ ಎಲ್ಲೋ ನಿಮಗೆ ಇಷ್ಟ ಆದಂಥ ಜಾಗದಲ್ಲಿ ಎಲ್ಲೋ ಒಂದು ಅಪವಿತ್ರವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಇರ್ತಕ್ಕಂಥದ್ದು ಆ ಥರ ಮಾಡೋದ್ರಿಂದ ನಿಮಗೆ ಸಾಕಷ್ಟು ನಾಶ ಆಗ್ತದೆ, ಅಂದರೆ ಸಸ್ಯ ಸಂಕುಲ ನಾಶ ಆಗ್ತದೆ. ಅರ್ಥ ಆಯ್ತದ? ಇದನ್ನು ಸಂಪೂರ್ಣವಾಗಿ ಮಾಡಿ ನಿಮಗೆ ಒಳ್ಳೆಯ ಅನುಕೂಲಗಳು ಆಗ್ತದೆ.